आज 26 अप्रैल को बसवा जयंती के मौके पर बसवा युवा सेना RH टीम की जानिब से वार्ड नंबर 46 राजापुर एरिया में लॉकडाउन से परेशान 500 से ज्यादा फैमिलीज को राशन डिस्ट्रीब्यूट किया गया। इस मौके पर कांग्रेस एक्स MLC आलम प्रभु पाटिल, एक्स मेयर रवि हुनल्ली, सीनियर लीडर अशोक हुनल्ली, कॉरपोरेटर राहुल हुनल्ली और राजापुर इलाके के जिम्मेदार मौजूद थे। बसवण्णनवर 887ने जयंतोत्सव नाड़ी समस्त कलबुर्गी समस्त जनते आर्थिक शुभाशयू इवती दिवस बसवण्णनवर जयंती मुखातर कड़ू कुटुंब गरीबर जनते 500 फैमिली इदेन महामारी हमारी कोरोना वैरस इडी नम विश्व के देश के अंटिकोस्कर कटी गरीबरु तुम्बा गरीबर जन तुम्बा परिस्थिति गंभीरदल्लिद्दारे अदक्कोस्कर इवत्तिन दिवस नम्म वार्ड नंबर 46 नल्लि राजापुर बडेवण्णेयल्लि नम्म नायकरादंत अल्लंप्रभु पाटील साहेबरु हागू अशोक हुन्नळ्ळि साहेबरु हागू एक्स मेयर रवि हुन्नळ्ळि साहेबरु हागू राजापुर बडावणे कार्यकर्तरु कल्ति ओंदु सुमारु ओंदु 500 जनरिगे फ्यामिलिगे ओंदु 5 केजि अक्कि 2 केजि ब्याळि 1 केजि ಸಕ್ಕರೆ ಹಾಗೂ ಒಂದು ಎಣ್ಣೆ ಪ್ಯಾಕೆಟ್ ಕೊಡುವ ಮುಖಾಂತರ ಎಲ್ಲ ಗರೀಬ ಜನತೆಗೆ ಒಂದು ಸಹಾಯ ಮಾಡಲಾಗಿದೆ. ಬಡ ಜನರಿಗೆ ಅಕ್ಕಿ, ಗೋಧಿ, ಬ್ಯಾಳಿ, ಸಕ್ಕರೆ ಮತ್ತು ಎಣ್ಣೆ ಕೊಡತಕ್ಕಂತ ಹೊನ್ನಳ್ಳಿ ಫ್ಯಾಮಿಲಿಯವರು, ಮಹಾನಗರ ಪಾಲಿಕೆಯ ಮಹಾಪೌರರು ಕೂಡ ಆಗಿರ್ತಕ್ಕಂಥ ಮನೆತನ ಈ ಹೊನ್ನಳ್ಳಿ ಫ್ಯಾಮಿಲಿಯವರು ಸುಮಾರು 500 ಜನ ಬಡ ಕುಟುಂಬದವರಿಗೆ, ಕೃಷಿ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ಉಪವಾಸ ಬಿಳದೆ ಅವರು ಕೂಡ ಬಾಳಿ ಬದುಕಬೇಕು, ಕೆಲಸವಿಲ್ಲದೆ ಏನು ಉಪವಾಸದಿಂದ ಬಳಲುತ್ತಿದ್ದಾರೆ, ಅವರ ಅನ್ನ ಆಹಾರ ಒದಗಿಸ್ಬೇಕಂತಕ್ಕಂಥ ಉದ್ದೇಶದಿಂದ ಏನು 12ನೇ ಶತಮಾನದಲ್ಲಿ ಬಸವಣ್ಣವರು ಒಂದು ತತ್ವ ಆಧಾರದ ಮೇಲೆ ಈ ಸಮಾಜದಲ್ಲಿ, ದೇಶದಲ್ಲಿ ಹುಟ್ಟಿರ್ತಕ್ಕಂಥ, ವಿಶ್ವದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಧರ್ಮದ ಜನರು ಸಮಾನತೆಯಿಂದ ಇರಬೇಕಂತಕ್ಕಂಥ ತತ್ವವನ್ನು ವಿಶ್ವಕ್ಕೆ ಸಾರಿರ್ತಕ್ಕಂಥ ವಿಶ್ವಗುರು ಬಸವಣ್ಣವರ ಬಸವ ಜಯಂತಿ ದಿವಸ ಇವತ್ತು ಈ ಒಂದು ದವಸ ಧಾನ್ಯ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರ ಕುಟುಂಬಕ್ಕೆ, ಅವರ ಫ್ಯಾಮಿಲಿಗೆ ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಈ ಭಾಗದಲ್ಲಿ ಅನೇಕ ಜನಪರ ಕೆಲಸ ಕಾರ್ಯಗಳು ಮಾಡೋದ್ರ ಜೊತೆಗೆ ಇವತ್ತು ಬಡವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಏನು ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ದಾರೆ, ಎಲ್ಲರೂ ಮನೆಯಲ್ಲಿರಬೇಕು, ಅಂತರವನ್ನು ಕಾಯ್ದುಕೊಳ್ಬೇಕು, ಸ್ವಚ್ಛತೆಯಿಂದ ಇರಬೇಕು ಮತ್ತು ಬಡವರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಅದೇ ತತ್ವದ ಅಡಿಯಲ್ಲಿ ಇವತ್ತು ರಾಜ್ಯ ಸರ್ಕಾರಗಳಾಗಲಿ, ಕೇಂದ್ರ ಸರ್ಕಾರಗಳಾಗಲಿ, ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಕಮಿಷನರ್ ಅವರು, ಪೊಲೀಸ್ ಕಮಿಷನರ್ ಅವರು ಏನೇನು ಸಂದೇಶ ಕೊಟ್ಟಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಈ ಒಂದು ದವಸ ಧಾನ್ಯ ವಿತರಣೆ ಕಾರ್ಯಕ್ರಮವನ್ನು ಕೂಡ ಇವತ್ತು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು.